ಹಾಯ್ ಹಲೋ ನಮಸ್ಕಾರಗಳು. ನಮ್ಮ ಪ್ರಿಯ ನಮ್ಮ ಹೇ ಸೀತಾರಾಮ ವೀಕ್ಷಕರೇ, ತಮ್ಮಲ್ಲಿ ಇವತ್ತಿನ ಸುದ್ದಿಗಳ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಬಂದಿದ್ದೀನಿ. ಈ ಸುದ್ದಿಗಳನ್ನು ನೋಡ್ತಾ ಹೋಗಿ, ಯಾಕಪ್ಪ ಅಂತಂದ್ರೆ ಇವು ಇವತ್ತಿನ ಪ್ರಮುಖ ಸುದ್ದಿಗಳು ನೋಡಿ. ಕೋವಿಡ್ ಸ್ಕ್ಯಾಮ್ ಬಗ್ಗೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ರಿಪೋರ್ಟ್ ಕೊಟ್ಟಿತ್ತು. ಆವಾಗ ಸ್ಪೀಕರ್ ಸಭಾಧ್ಯಕ್ಷರು ಕೆಲವು ಆ ಮಂತ್ರಿಗಳಿಗೆ ರಕ್ಷಣೆ ಕೊಟ್ಟು ಪಬ್ಲಿಕ್ ಅಕೌಂಟ್ ಕಮಿಟಿ ಇನ್ಸ್ಪೆಕ್ಷನ್ಗೆ ಹೋಗೋದಕ್ಕೆ ಅವಕಾಶ ಇಲ್ಲದ ಹಾಗೆ ಒಂದು ತಂತ್ರ ಹುಡುಕ್ಬಿಟ್ರು. ಆದರೆ ಇವತ್ತು ಅವರು ಏನೇನು ಮಾಡಿದ್ರು ಅವಾಗ ಅದು ಬಯಲಾಗಿದೆ. ನಮ್ಮ ರಿಪೋರ್ಟ್ ಬಂದಿದೆ, ಈಗಾಗಲೇ ಕೊರೋನಾ ಬಗ್ಗೆ ಏನು ತನಿಖೆ ಮಾಡೋದಕ್ಕೆ ತಿಳಿಸಿದ್ದೇವೆ. ಆ ಆಯೋಗ ಏನಿದೆ, ನ್ಯಾಯಾಧೀಶರ ಆಯೋಗ, ಅದು ತನ್ನ ಇಂಟ್ರಿಮ್ ರಿಪೋರ್ಟ್ ಕೊಟ್ಟಿದೆ. ಅದರಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಹಲವಾರು ಅಂಶಗಳು ಇವೆ ಅನ್ನೋದನ್ನು ಮಾಧ್ಯಮವೂ ಸಹಿತ ಇವಾಗ ಪ್ರಕಟ ಮಾಡಿದೆ. ಆ ಹಿನ್ನೆಲೆಯೊಳಗೆ ಕ್ಯಾಬಿನೆಟ್ನೊಳಗೆ ಸೂಕ್ತವಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡಿದೆ. ಏನು ಕಾನೂನಾತ್ಮಕ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆದಾಗ? ಅದು ಭ್ರಷ್ಟಾಚಾರ ಎದುರೊಳಗೆ ರಸ್ತೆ ಮಾಡೋದ್ರೊಳಗೆ ಅಲ್ಲ ಭ್ರಷ್ಟಾಚಾರ ಆಗಿರೋದು. ಜನ ಸಾಯುವಾಗ ಅವ್ರಿಗೆ ಹೂಳೋದಕ್ಕೆ ದುಡ್ಡು ವಸೂಲಿ ಮಾಡಿದಾರಲ್ಲ, ಡೆತ್ ಆಡಿಟ್. ಭಾಳ ಜನ ಸತ್ರು ಅಂಥೇಳಿ ನಮ್ಮ ವ್ಯವಸ್ಥೆಯೊಳಗೆ ಒಂದು ಡೆತ್ ಆಡಿಟ್ ಅಂತ ಒಂದು ಸಿಸ್ಟಮ್ ಇದೆ. ಜನರಿಗೆ ಈ ಸಾವಿನ ಬಗ್ಗೆ ಗೊತ್ತಾಗಬಾರ್ದು ಅಂಥೇಳಿ ಅದನ್ನು ಮುಚ್ಚಿ ಹಾಕೋದ್ರ ಸಲುವಾಗಿ ಆ ಡೆತ್ ಆಡಿಟನ್ನು ನಿಲ್ಲಿಸಿಬಿಟ್ಟಿರಲ್ಲ. ಇವು ಸಣ್ಣ ಅಕ್ರಮಗಳೇ. ಈ ಅಕ್ರಮಗಳೆಲ್ಲದರ ಬಗ್ಗೆ ಈಗಾಗಲೇ ತನಿಖೆ ಆಗಿದೆ. ಇಂಥ ಒಂದು ಮಾನವೀಯತೆಯನ್ನು ಸಂಪೂರ್ಣ ಕಳೆದುಕೊಂಡು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥವರು ಇವತ್ತು ರಾಜಕಾರಣದಿಂದ ನಿರ್ಗಮಿಸಬೇಕು. ಯಾರೂ ಸಹಿತ ಆ ರೀತಿ ಹೋಗಿಲ್ಲ, ಹೋಗುವ ಪ್ರಶ್ನೆನೂ ಇಲ್ಲ. ನಾನು ಅದರದ್ದು ಪೂರ್ತಿ ಮಾಹಿತಿಯನ್ನು ಈಗ ನಾನು ಶಿಗ್ಗಾಂವ್ ಹೊಂಟಿನಿ, ಅಲ್ಲೇ ಜಿಲ್ಲಾ ಮಟ್ಟದ ಪ್ರೆಸ್ ಮೀಟ್ ಇದೆ, ಅಲ್ಲಿ ಮಾತಾಡ್ತೇನೆ. ಯಾಕಂದ್ರೆ ಎಲ್ಲ ನೀವು ಅಲ್ಲೇ ಹೇಳಿ ಬಂದ್ರೆ ಬಂದು ನಾವು ಮತ್ತೇನು ಹೇಳ್ಬೇಕಂತಾರೆ. ಮುಸ್ಲಿಮರಿಗೆ ಸಿದ್ದರಾಮಯ್ಯನವರು ಮಾತ್ರ ನಾಯಕ, ಅವ್ರು ಹೋದ್ಮೇಲೆ ನಮ್ಗೆ ಚೊಂಬೆ ಗತಿ ಅಂತ ಅವ್ರು ಇರೋ ಮಟ್ಟ ಏನು ಬೇಕಾದರೂ ಮಾಡ್ಕೊಳ್ಳಿ ನೀವು. ಅಲ್ಲ, ಅವ್ರು ಇರೋ ತನಕ ಇಡೀ ಕರ್ನಾಟಕದ ಆಸ್ತಿಯನ್ನು ಬರ್ಕೊಡ್ರಿ ಅಂತಲೂ ಹೇಳಿರ್ಬೇಕು ಅವ್ರು ಮೋಸ್ಟ್ಲಿ. ಅದರ ಅರ್ಥದಾಗ ಹೇಳ್ಯಾರ ಸಿದ್ದರಾಮಯ್ಯನವ್ರು ಹೇಳ್ಬೇಕು, ನೀವು ಬರೇ ಸಿದ್ದರಾಮಣ್ಣ ಅವರು ಬರೇ ಮುಸಲ್ಮಾನರಿಗಿದ್ದಾರೋ ಅಥವಾ ಸಮಗ್ರ ನಾಡಿನ ಜನತೆಗಿದ್ದಾರೋ ಇದನ್ನು ಸ್ಪಷ್ಟಪಡಿಸ್ಲಿ. ಅಂದರೆ ಸಿದ್ದರಾಮಯ್ಯನವ್ರ ತನಕ ಕೇಸ್ ಹಿಂದೆ ತಕ್ಕೊಳ್ಳೋದು, ದೇಶದ್ರೋಹ ಮಾಡಿದವ್ರದ್ದು, ಸಮಾಜ ದ್ರೋಹ ಮಾಡಿದವ್ರದ್ದು ಬೇರೆ. ತಾವೆಲ್ಲ ನುಡಿದ್ರಲ್ಲ ಇವನ್ ಸುದ್ದಿಗಳನ್ನು, ನಿಮ್ಗೆ ಲೈಕ್ ಆಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಲೈಕ್ ಲೈಕ್ ಅಂತ ಹೇಳ್ರಿ, ಇಲ್ಲ ಡಿಸ್ಲೈಕ್ ಅಂತ ಹೇಳ್ರಿ, ಇಲ್ಲ ಕಾಮೆಂಟ್ ಮಾಡಿರಿ. ಯಾಕೆಂದರೆ
ನಾವು ಸುದ್ದಿವಂತರ್ತಾರೆ ನಿಮಗಾಗಿ, ಈ ಸುದ್ದಿಗಳು ನಿಮಗಾಗಿ, ಜೊತೆಗೆ ನಿಮ್ಮ ಕಾಮೆಂಟ್ಗಳಿಗಾಗಿ, ಜೊತೆಗೆ ನಿಮ್ಮ ಶೇರ್ಗಳಿಗಾಗಿ ನೋಡ್ತಾ ಇರಬೇಕು ನೀವು ಸದಾ. ಯಾಕಂತಂದ್ರೆ ನೀವು ಇದರ ಮಾಲೀಕರು ಅನ್ನೋಂಥ ಅವ್ರು ನೆನಪಿಟ್ಟುಕೊಂಡು ನೋಡ್ತಾ ಇರ್ರಿ, ಲೈಕ್ ಮಾಡ್ತಾ ಇರ್ರಿ, ಡಿಸ್ಲೈಕ್ ಮಾಡ್ತಾ ಇರ್ರಿ, ಒಟ್ಟಿನಲ್ಲಿ ಕಮೆಂಟ್ ಮಾಡ್ತಾ ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾ ಇರ್ರಿ ಅಂತ ಹೇಳ್ತಾ ಈ ಒಂದು ಸುದ್ದಿನ ಮುಗಿಸ್ತಾ ಇದ್ದೀನಿ. ವಂದನೆಗಳು.